ನಮ್ಮ ಜೊತೆ ಭೀಮಸಮುದ್ರ ಸಹಕಾರ ಸಂಘ ಮೆಂಬರ್ ಆದ ಮಲ್ಲಿಕಾರ್ಜುನ್ ಅವರು ಹಾಗೂ ತಾಲೂಕು ಪಂಚಾಯಿತಿ ಮೆಂಬರ್ ಆದ ಪುಷ್ಪ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತವನ್ನು ಸ್ವಾಗತಿಸಿದೆ. ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹೇಗೆ ಪ್ರವೇಶ ಮಾಡಿದ್ರಿ? ಸರ್, ನಾನು 1989 ರಾಜಕೀಯದವ್ರ ಜೊತೆ ಸುಮಾರು ಚುನಾವಣೆ ಇದು ಎಲ್ಲದಕ್ಕೂ ಸುಮ್ಮನೆ ಯಾರಿಂದ ಓಡಾಡ್ತಾ ಇದ್ದೆ. ನಂತರ ಬರ್ತಾ ಬರ್ತಾ ಜನಗಳು ಕಷ್ಟ, ಜನಗಳ ಒಂದು ಪರಿಸ್ಥಿತಿ ಇವನ್ನೆಲ್ಲ ವಿಚಾರ ಮಾಡಿ ನೋಡಿದ ನಂತರ ನನಗೆ ಅದೊಂದು ರೀತಿಯೊಳಗೆ ಮನಸ್ಸಿಗೆ ನೋವಾಗಿಬಿಟ್ಟು ನಾನು ಎಲ್ಲ ರೀತಿಯೊಳಗೂ ಬೆರೆತು ಜನಗಳಲ್ಲಿ ಚುನಾವಣೆ ಮಾಡೋದಕ್ಕೆ ಹೋಗೋದು ಅಷ್ಟೇ ಆಗಬಾರ್ದು. ಚುನಾವಣೆ ಆದ ನಂತರ ಜನಗಳನ್ನ ಹೋಗಿ ನಾನು ಕಷ್ಟ ಸುಖ ಕೇಳೋದಕ್ಕೆ ಮಾಡೋದಕ್ಕೆ ಹೋಗೋದು ನಾನು ಹೋಗ್ತಾ ಇತ್ತು. ಹಾಗಾಗಿ ಜನಗಳೆಲ್ಲರೂ ನನ್ನ ಬಗ್ಗೆ ಭಾಳ ಸಂತೋಷ ವ್ಯಕ್ತಪಡಿಸಿದರು. ಈಗಲೂ ಆ ಹಿಂದಿನಿಂದಲೂ ನಾನು ಅದೇ ಥರ ಸೇವೆಯಲ್ಲಿ ಬಂದಿದ್ದೀನಿ. ಜನಗಳಲ್ಲಿ ಯಾವುದೇ ಜನಗಳು ಕಷ್ಟದಲ್ಲಿದ್ದಾರೆ ಅಂದರೆ ಅವರ ಒಂದು ಆಫೀಸ್ ಆಗ್ಬೋದು, ಒಂದು ಇದರಲ್ಲಿ ಆಗ್ಬೋದು, ಒಂದು ಪೊಲೀಸ್ ಸ್ಟೇಷನ್ ಆಗ್ಬೋದು, ಎಲ್ಲಿ ಹೋದರೂ ಅವರಿಗೆ ಕೇಳಿ ಜನಗಳು ಮಾಡೋ ಅವರಿಗೆ ಧೈರ್ಯವಾಗಿ ಹೋಗಿ ಕೇಳೋಂಥ ಇದು ಅವ್ರಿಗಿಲ್ಲ. ಆದರೆ ಆ ಒಂದು ರೀತಿಯೊಳಗೆ ನಾನು ವರ್ಕ್ ಮಾಡ್ಕೊಂತ ಬಂದೆ. ವರ್ಕ್ ಮಾಡ್ಕೊಂಬಂದು ಒಂದು ನನಗೆ ತಾಲೂಕು ಇದರೊಳಗೆ ಸೊಸೈಟಿ ಒಳಗೆ ನನಗೆ ಮೆಂಬರ್ ಆಗಿ ಮಾಡಿದರು. ಆ ಮೆಂಬರ್ ಆದ ನಂತರ ನಾನು ಮತ್ತೆ ನೆಕ್ಸ್ಟು ಅದೇ ಥರದಲ್ಲೇ ಜನಗಳು ಸೊಸೈಟಿಗಳಿಗೆ ಏನೇನು ಅವರಿಗೆ ಆಗಬೇಕಾದಂಥ ಕೆಲಸಗಳನ್ನ ನಾನು ಮಾಡ್ಕೊಟ್ಕೊಂತ ಬಂದೆ. ಅದಾದ ನಂತರ ಮಾಮೂಲು ಮತ್ತೆ ರಾಜಕೀಯದಲ್ಲಿ ಸಕ್ರಿಯವಾಗಿ ನಾನು ಪಾಲ್ಗೊಂಡು ಎಲ್ಲ ರೀತಿಯೊಳಗೂ ಜನಗಳು ಒಂದು ಹಿತದೃಷ್ಟಿಯಲ್ಲಿ ಅವ್ರಿಗೆ ಆಗಬೇಕಾದಂಥ ನೋವು ಕಷ್ಟ ಅವರ ಕೃಷಿ ಚಟುವಟಿಕೆಯಲ್ಲಿ ಇರ್ಬೋದು, ಯಾವುದೇ ಒಂದು ಕೃಷಿ ಆಫೀಸ್ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಅಥವಾ ಜನಗಳು ಕೆ ಇ ಬಿ ಇರ್ಬೋದು, ಪ್ರತಿಯೊಂದರಲ್ಲೂ ನಾನು ಅವ್ರನ್ನ ನೋಡ್ಕೊಂಡು ಅವ್ರಿಗೆ ಏನಾಗಬೇಕು, ಈ ಆಫೀಸ್ಗಳಲ್ಲಿ ಏನಾಗಬೇಕು ಎಲ್ಲ ಆಫೀಸರ್ಸ್ ಎಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡು ನಂತರ ಸೇವೆ ಸಲ್ಲಿಸಿದೆ. ನನಗೆ ಆ ವಿಚಾರದಲ್ಲಿ ಹೋಗ್ತಾ ಹೋದರೆ ಪ್ರತಿಯೊಂದು ಆಫೀಸರ್ಗಳೇ ಆಗ್ಬೋದು ಎಲ್ಲ ರೀತಿಯೊಳಗೂ ನನಗೆ ಸಹಕಾರ ಕೊಟ್ಕೊಂಬಂದರು. ಅದಾದ ನಂತರ ಏನೋ ಒಂದು ರಾಜಕಾರಣದಲ್ಲಿ ತಾಲೂಕು ಪಂಚಾಯತಿ ಇದರಲ್ಲಿ ಜನರಲ್ ಆಗಿ ಬಿ ಸಿ ಎಂ ಬಿನಲ್ಲಿ ಲೇಡಿ ಕ್ಯಾಂಡಿಡೇಟ್ ಆಗಿ ಬಂತು. ಅದರಲ್ಲಿ ನನ್ನ ಈ ಸ್ನೇಹಿತರೆಲ್ಲರೂ ಇಲ್ಲ ನೀವು ಆಗಲೇಬೇಕು, ನಿಲ್ಲಲೇಬೇಕು, ನಿಮ್ಮ ಮನೆಯಲ್ಲಿ ನಿಲ್ಲಿಸು ಅಂತ ಹೇಳಿದರು. ನಿಲ್ಲಿಸಿದೆ. ನಿಲ್ಲಿಸಾದ ನಂತರ ನಮ್ಮ ಮನೆಯವರು ಮೀಟಿಂಗು ಇದರಲ್ಲಿ ಎಲ್ಲರೂ ಸೇವೆಯನ್ನು ಚೆನ್ನಾಗಿ ಸಲ್ಲಿಸಿದರು. ಅದಾದ ನಂತರ ನಾನು ಹೊರಗಡೆ ಜನಗಳಿಗೆ ಏನು ಹಾಕಬೇಕು, ಏನು ಮಾಡಬೇಕು, ಎಲ್ಲೆಲ್ಲಿ ವರ್ಕ್ ಮಾಡಬೇಕು, ಯಾವ ಥರದಲ್ಲಿ ಕೊಡಬೇಕು ಅಂತೇಳಿ ಪ್ರತಿಯೊಂದು ಜನಾಂಗಕ್ಕೂ ಒಂದೊಂದು ಸಮುದಾಯ ಭವನ ಎಲ್ಲ ಊರುಗಳು ನನಗೆ ಎರಡು ತಾಲೂಕು ಪಂಚಾಯತ್ ಒಂದು ತಾಲೂಕು ಪಂಚಾಯತಿಗೆ ಎರಡು ಪಂಚಾಯತಿ ಬರ್ತಾಯಿದ್ವಿ. ಎರಡು ಪಂಚಾಯತಿಗೂ ನಾನು ಪ್ರತಿಯೊಂದನ್ನು ನಾನು ಹೋಗ್ಬಿಟ್ಟು ಯಾರ್ಯಾರಿಗೆ ಯಾವ್ಯಾವ ಕಷ್ಟ, ಒಂದು ವಾರದಲ್ಲಿ ಸುಮಾರು ಒಂದು ದಿವಸಕ್ಕೆ 11 ಹಳ್ಳಿ ಬರ್ತಿದ್ವು, ಒಂದು ದಿವಸಕ್ಕೆ 11 ಹಳ್ಳಿ ಇಟ್ಕೊಂತಿದ್ವಿ. ಆ ಹೋಗ್ಬಿಟ್ಟು ಅವ್ರ ಊರಲ್ಲಿ ವಾರಕ್ಕೊಂದು ಸರಿ ಕೂತ್ಕೊಂಡು ಅವ್ರ ಕಷ್ಟ ಏನು, ಅವ್ರ ಪರಿಸ್ಥಿತಿ ಏನು, ಅವ್ರ ಮನೆ ಇಲ್ಲ, ಅವನ್ನೆಲ್ಲವನ್ನು ವಿಚಾರ ಮಾಡಿ ನಾನು ವಾಲಂಟಿಯರ್ಲಿ ಕೆಲಸ ಮಾಡಿದೆ. ಯಾಕೆಂದರೆ ನನ್ನ ಇದು ನನ್ನ ವೈಯಕ್ತಿಕ ಹೇಳೋವಂಥ ಮಾತಲ್ಲ, ಜನಗಳಲ್ಲಿ ಆ ಭಾವನೆ ಒಂದು ನನಗೆ ಬಂದಿದೆ. ಎಲ್ಲ ರೀತಿಯೊಳಗೂ ಜನಗಳು ನನಗೆ ಸ್ಪಂದಿಸಿದರು, ನಾನು ಜನಗಳಿಗೆ ಅಷ್ಟೇ ಸ್ಪಂದಿಸಿ ಕರೆಂಟು, ಮನೆಗಳಿಗೆ ಭಾಗ್ಯ ಜ್ಯೋತಿ, ಮನೆಗಳಿಗೆ ಸ್ವಂತ ಅವರಿಗೆ ಇಂದಿರಾ ಆವಾಸು, ಇದರಲ್ಲಿ ಮನೆಗಳು ಬಂದವು ಸುಮಾರು 100 ಪಂಚಾಯತಿಯಿಂದ ಒಂದು ಸರಿ 360 ಮನೆ ನಾನು ಬರೆದಂಥ ಇದು ಇದೆ ನನಗೆ ನಮ್ಮ ಎಸ್ ಎಂ ಕೃಷ್ಣ ಫೀಲ್ಡಲ್ಲಿ. ಅದಾದ ನಂತರ ಮತ್ತೆ ಊರುಗಳಲ್ಲಿ ಚರಂಡಿ, ಸಮುದಾಯ ಭವನಗಳು, ನಂತರ ಬಸ್ ಸ್ಟ್ಯಾಂಡ್ಗಳು, ಪ್ರತಿಯೊಂದನ್ನು ಎಲ್ಲ ಊರಿಗೂ ಕೊಟ್ಟು ಶಾಲೆಗಳು ಕೊಟ್ಟಿದ್ದೀನಿ. ಎಲ್ಲ ಊರಿಗೂ ಕೊಟ್ಟು ನಾನು ಒಳ್ಳೆಯ ಇದರಲ್ಲಿ ನನಗೆ ಜನಗಳಿಗೆ ಸೇವೆ ಮಾಡೋಕ್ಕೂ ಒಂದು ಅವಕಾಶ ಕೊಟ್ಟರು. ಆ ಸೇವೆನ ನನ್ನ ಮನಸ್ತೃಪ್ತಿಯಾಗಿ ಒಬ್ಬ ತಾಲೂಕು ಪಂಚಾಯತಿ ಸದಸ್ಯನಿಗೆ ಬರಬೇಕಾದಂಥ ಅನುದಾನ ಅವತ್ತಿನ ಟೈಮ್ನಲ್ಲಿ 5 ಬರ್ತಾ ಇತ್ತು. ನಾನು ಒಂದು ವರ್ಷಕ್ಕೆ ಕನಿಷ್ಠ ಆದರೂ 10-15 ರೂಪಾಯಿ ನಾನು ಕೆಲಸ ಮಾಡಿಸ್ತಿದ್ದೆ. ನನ್ನ ಒಂದು ಜಯಂತಿಗೆ ಮೇಲೆ ಜಿಲ್ಲಾ ಪರಿಷತ್ ಅಫಿಷಿಯಲ್ಗಳು ಲೆವೆಲಲ್ಲಿ ಯಾವ ರೀತಿ ಒಳಗೆ ಯಾವ್ಯಾವುದು ತಗೋಬೇಕು ಅವನ್ನೆಲ್ಲ ತಗೊಂಡು ನಾನು ವರ್ಕ್ ಮಾಡಿದೆ. ಯಾವುದೇ ರೀತಿಯೊಳಗೂ ಯಾರಿಂದಲೂ 1 ರೂಪಾಯಿ ಆಸೆ ಪಡೆದರೆ ನನಗೇನೋ ಜನಗಳು ಅವ್ರ ಕಷ್ಟ ಅವನ ಪರಿಸ್ಥಿತಿ ಅವ್ನು ನೋಡಿಬಿಟ್ಟು ನಾನು ಇವತ್ತಿನವರೆಗೂ ಅದೇ ಭಾವನೆಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಜನರಿಗೆ ಸೇವೆ ಮಾಡ್ತಾ ಇದ್ದೀನಿ. ನಮಗೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಎಷ್ಟು ವರ್ಷಗಳ ಅನುಭವ ಇದೆ ತಂದೆ? ಸರ್, ನನಗೆ ಈಗ ಸುಮಾರು 24 ವರ್ಷ ನನಗೆ ಈಗಾಗಲೇ ಅನುಭವ ಇದೆ ಸರ್. ಸುಮಾರು ಒಂದು 5 ಎಮ್ ಎಲ್ ಎ ನಾನು ಎಲೆಕ್ಷನ್ ಚುನಾವಣೆ ಮಾಡಿದ್ದೀನಿ. 4-5 ಎಂ ಪಿ ಎಲೆಕ್ಷನ್ ಚುನಾವಣೆ ಮಾಡಿದ್ದೀನಿ. ನನ್ನ ಶಿವಮೂರ್ತಿ ನಾಯ್ಕೆ ಇದ್ದಂಥ ಫೀಲ್ಡಿಂದ ಈಗ ಆಂಜನೇಯವರು 2 ಫೀಲ್ಡ್ ಆಯಿತು, ಆನಂತರ ಚಂದ್ರಪ್ಪ 1 ಫೀಲ್ಡ್ ಆಯಿತು, ಆನಂತರ ತಿಪ್ಪರೆಡ್ಡಿ 2 ಫೀಲ್ಡ್ ಆಯಿತು, ಜಿ ಎಸ್ ಮಂಜುನಾಥ್ 1 ಫೀಲ್ಡ್ ಆಯಿತು ಚಿತ್ರದುರ್ಗ ಕಾನ್ಸ್ಟಿಟ್ಯೂನ್ಸಿ ಸೇರಿದ ಮೇಲೆ.
ಹಂಗಾಗಿ ನಾನು 25 ವರ್ಷ ಅಲ್ಲಿ ಸೇವೆ 24 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಎಂ ಪಿ ಯಲ್ಲಿ ಶಾಮಲ ಶಿಕ್ಷಣ ಬೇಕಾದರೆ 3 ಬಾರಿ, ನಂತರ ಹಿಂದೆ ಚೆನ್ನೈ ಒಡೆಯ 1 ಬಾರಿ, ಅದಾದ ನಂತರ ಶಿವಶಂಕರಪ್ಪರಿಗೆ 1 ಬಾರಿ, ಮಲ್ಲಣ್ಣವರಿಗೆ 2 ಬಾರಿ, ಅದಾದ ನಂತರ ಮತ್ತೆ ಇವರು ಚಂದ್ರಪ್ಪರೇ ಆಮೇಲೆ ತಿಪ್ಪೇಸ್ವಾಮಿ ಇವರಿಗೆ 2 ಬಾರಿ ಚಿತ್ರದುರ್ಗ ಸೇರಿ ಈ ಥರ ನಾನು ಸುಮಾರು 5-5 ಬಾರಿ ನಾನು ಚುನಾವಣೆ ಮಾಡಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ರೀತಿಯೊಳಗೂ ಜನಗಳಲ್ಲಿ ಚುನಾವಣೆಗೆ ಯಾವ ಥರ ಹೇಳಬೇಕು, ಯಾವ ಥರ ಹೋಗ್ಬೇಕು, ಮನೆಬಾಗಿಲಿಗೆ ಇಲ್ಲಿ ಕಷ್ಟ ಇದೆ, ಈ ಮನೆಗೆ ಹೋದರೆ ನಾನು ಬಿಟ್ಕೊಳಲ್ಲ, ಇಲ್ಲಿ ಬಿ ಜೆ ಪಿ ಮನೆ, ಇದು ಇವ್ರ ಮನೆ ಅಂತ ಜನಗಳು ಕುರ್ತು ತೋರಿಸಿದ್ರೆ ನಾನು ಹೋಗೋದೇ ಅವ್ರ ಮನೆಗೆ. ಹೋಗ್ಬಿಟ್ಟು ಅವರಿಂದ ಒತ್ತೋಟ ಕೇಳಿದ್ರು ಎರಡು ಓಟರ ತಗೊಂಡ ಶಕ್ತಿಯೊಳಗೆ ನಾನು ಬುದ್ಧಿವಂತಿಯಲ್ಲಿ ನನ್ನ ಜನಗಳನ್ನ ಸಂಪರ್ಕಿಸಿದ್ದೀನಿ. ಆದರೆ ನಮ್ಮ ಲಿಂಗಾಯತ ಜನದಲ್ಲಿ ಜಾಸ್ತಿ ಬಿ ಜೆ ಪಿ ಮೈಂಡ್ ಅಂತ ಚೆನ್ನಾಗಿ ನಮ್ಮ ಕಾಂಗ್ರೆಸ್ನಲ್ಲಿ ಭಾಳ ಭಾವಿಸಿದ್ದಾರೆ. ಆದರೆ ನನಗೆ ಆ ಭಾವನೆ ಇಲ್ಲ. ಯಾಕೆಂದರೆ ಇದ್ದಾರೆ ಆ ಭಾವನೆ ಅವ್ರಿಗಿದ್ರು ನಾವು ತಿಳುವಳಿಕೆ ಹೇಳಿ ನಾವು ಬುದ್ಧಿವಂತಿಕೆ ಮೇಲೆ ಅವ್ರ ಮಾತು ಅವ್ರು ಕುಂತು ವಿಚಾರ ತಿಳ್ಕೊಂಡಾಗ ಅವ್ರು ಅಟ್ಲೀಸ್ಟ್ ಮಕ್ಕಳು ಬಿ ಜೆ ಪಿಗೆ ಹಾಕಿದ್ರೆ ಅಪ್ಪ ಕಾಂಗ್ರೆಸ್ಗೆ ಹಾಕ್ಬೇಕು, ಆ ಥರ ಮಾತುಗಳು ನಾನು ತಗೊಂಡು ನಾನು ವೋಟ್ ಹಾಕ್ಸಿದ್ರು ಅಂತ ದಿನಗಳು ಇದ್ದಾವೆ. ಇವತ್ತು ಇತಿಹಾಸದಲ್ಲಿ ನಾನು ಚುನಾವಣೆ ಮಾಡಿದಂಥ ಬಂದಂಥ ಇದರಲ್ಲಿ ನನ್ನ ಸ್ನೇಹಿತರೆಲ್ಲರೂ ಸಹಕಾರ ಕೊಟ್ಟ ಮೇಲೆ ಇಡೀ ನನ್ನ ಒಂದು ಪಂಚಾಯತಿ ಇರ್ಬೋದು, ಪಕ್ಕದ ಹಳ್ಳಿಗಳಿರ್ಬೋದು, ಇವತ್ತು ಭೀಮಸಂದ್ರ ಹಿರೇಗುಂಟ್ನೂರು ಜಿಲ್ಲಾ ಪಂಚಾಯತಿ ಎಂದು 2005 ಇಲ್ಲೇವರೆಗೂ ಎಂದೂ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿಲ್ಲ. ಹಿಂದೆ ಎಲ್ಲ ಜೆ ಡಿ ಎಸ್ ಇತ್ತು, ಈಗ 2010 ನಾವು ಚುನಾವಣೆಗೆ ಬಂದ ನಂತರ 4 ಜಿಲ್ಲಾ ಪರಿಷತ್ತು 4 ತಾಲೂಕು ಪಂಚಾಯತಿ ಎಲ್ಲವೂ ನಮ್ಗೆ ಯಾವತ್ತೂ ಕಾಂಗ್ರೆಸ್ಸೇ ಆಗ್ತಾ ಹೋಗ್ತದೆ. ಗೆಲುವನ್ನು ಕಂಡ್ಕೊಂಡಿದ್ದೀವಿ, ಗೆಲುವು ಇವತ್ತಿನವರೆಗೂ ನಾವು ಸೋಲಿಲ್ಲ ಕಾಂಗ್ರೆಸ್. ಆ ಥರ ಅಲ್ಲಿ ಹಿಂದೆ ಎಲ್ಲ ಸೋಲಿತ್ತು, ಬಟ್ ಈಗ ನಮಗೆ ಸೋಲಿಲ್ಲ. ಸೋಲನ್ನ ಇಲ್ಲ, ಅದು ನನ್ನೊಬ್ಬನ ಇದು ಅಂತ ನಾನು ಹೇಳಲ್ಲ, ನನಗೆ ಕೊಡೋಂಥ ಸಹಕಾರ ಜನಗಳ ಹೊಂದಿದ್ದು ನನಗೆ ತುಂಬ ಆ ವಿಚಾರದಲ್ಲಿ ಇವತ್ತಿಗೂ ನನಗೆ ಆ ಆಸೆ ಇದೆ ಜನಗಳು ಆ ಥರ ಇನ್ನೂ ಮುಂದೆ ಕೊಟ್ಕೊಂಡು ಹೋಗ್ತಾರೆ ಅಂತ ಸಹಕಾರ ಕೊಡ್ತಾರೆ. ನಂಬಿಕೆ ಮೇಲಿದೆ ಮೇಡಮ್. ತಾವು ಒಂದು ನಮ್ಮ ರಾಜಕೀಯ ಕ್ಷೇತ್ರಕ್ಕೆ ಒಂದು ಮೆಂಬರ್ ಆಗಿ ಹಾಗೂ ತಾಲೂಕು ಪಂಚಾಯತಿ ಕೂಡ ಮೆಂಬರ್ ಆಗಿದೆ, ಒಂದು ಮಹಿಳಾ ಒಂದು ತಿಳ್ಕೊಂಡು ಇಲ್ಲಿವರೆಗೂ ತಾಲೂಕು ಪಂಚಾಯತಿ ಮೆಂಬರ್ ಆಗಿ 5 ವರ್ಷ ಕಾಲ ತಗೊಂಡು ಸೇವೆ ಸಲ್ಲಿಸಿದ್ದೀರಾ. ಆ ಒಂದು ಸೇವೆ ಸಲ್ಲಿಸೋ ಟೈಮಲ್ಲಿ ಜನಗಳಿಗೋಸ್ಕರ ತಮ್ಮ ಒಂದು ಗ್ರಾಮದಲ್ಲಿ ಯಾವ್ಯಾವ ಕೆಲಸ ಕಾರ್ಯಗಳನ್ನ ಮಾಡಿದ್ರು? ನಾವು ಬಮ್ಮನಹಳ್ಳಿಯಲ್ಲಿ ಒಂದು ಕೊಟ್ವಿ, ಬಸ್ ಸ್ಟ್ಯಾಂಡ್ ಕೊಟ್ವಿ, ಆಮೇಲೆ ಹಾಸ್ಟ್ಲ್ ಇದು ಮಾಡಿದ್ವಿ, ಆಮೇಲೆ ನಲ್ಲಿಕಟ್ಟೆಯಲ್ಲಿ ನೀರಿಂದು ನಾವು ಬೋರ್ ಇದು ಮಾಡಿದ್ವಿ, ನೀರಿನ ಸಮಸ್ಯೆ ಬಗೆಹರಿಸಿದ್ವಿ, ಆಮೇಲೆ ರೋಡ್ಗಳು ಇದನ್ನ ಮಾಡಿದ್ವಿ. ತುಂಬ ಅಲ್ಲಿ ಜನ ಸಹಾಯದಿಂದ ನಾವು ತುಂಬ ಕೆಲಸಗಳನ್ನ ಮಾಡೋಕ್ಕೆ ನಮ್ಗೆ ಅವಕಾಶ ಆಯಿತು. ಹಂಗಾಗಿ ನಾವು ಜನ ಹೆಂಗ ಲೇಡೀಸ್ಗೆ ಆಗಲಿ ಮಹಿಳೆಯರಿಗೆ ಅವರಿಗೆ ಸಂಘದ ಮುಖಾಂತರ ಸಬ್ಸಿಡಿಯಾಗಿ ಲೋನ್ಗಳು ಕೊಡಿಸಿದ್ವಿ. ಆಮೇಲೆ ಏನೇ ಕಷ್ಟ ಮಹಿಳೆಯರಿಗೆ ಬಂದ್ರೂ ಅವ್ರಿಗೇನೇ ಕೇಳಿಕೊಂಡು ಅವ್ರಿಗೆ ಡೈರೆಕ್ಟಾಗಿ ಕೊಡಿಸೋವಂಥ ಅವಕಾಶನ ಮಾಡಿಕೊಟ್ವಿ. ಆಮೇಲೆ ಹಾಸ್ಟೆಲ್ಗಳಿಗೆ ಆಗಲಿ, ಆಮೇಲೆ ಇದು ಅನುದಾನದಲ್ಲಿ ನಾವು ಸಾಲಗಳೇ ಆಗಲಿ ನಾವು ಡೈರೆಕ್ಟಾಗಿ ನಾವು ಮಹಿಳೆಯರಿಗೆ ತಲುಪುವಂಥ ಕೆಲಸಗಳನ್ನು ಮಾಡಿದ್ವಿ. ಆಮೇಲೆ ಇದು ಎಮ್ಮೆ ಹಸು ಸಾಲಗಳು, ಎಸ್ ಸಿ ಎಸ್ ಟಿಗೆ ಅನುದಾನ, ಏನೇ ಅನುದಾನ ಎಸ್ ಸಿ ಎಸ್ ಟಿಗೆ ಏನೇ ಅನುದಾನ ಬಂದ್ರೂ ಅವರಿಗೆ ಡೈರೆಕ್ಟ್ ಆಗಿ ಕೊಡ್ಸೋಂಥ ಸರ್ಕಾರದ ಅನುದಾನನ ಡೈರೆಕ್ಟ್ ಆಗಿ ಕೊಡ್ಸೋಂಥ ಅವಕಾಶನ ನಾವು ಮಾಡಿದ್ದೀವಿ. ಸರ್ಕಾರ ಏನೇ ಅನುದಾನ ಕೊಟ್ರು ಅಲ್ಲಿ ಊರಲ್ಲಿ ಸ್ವಲ್ಪ ಇದು ಆಗೋದು, ಅಡಚಣೆ ಆಗೋದು, ಆದ್ರೂ ಕೂಡ ನಾವು ಯಾರು ಇದಿಲ್ದರೆ ನಾವು ಅನುದಾನನ ಕೊಟ್ಟಿದ್ದೀವಿ. ಆದ್ರೂ ನಮ್ಗೆ ಹೆಮ್ಮೆ ಇದೆ, ನಾವು ಮಾಡಿದ್ದೀವಿ, ನಮ್ಮ ಕೆಲಸ ನಾವು ನೀಟ ಮಾಡಿದ್ದೀವಿ ಅನ್ನೋ ನಮಗೆ ಹೆಮ್ಮೆ ಇದೆ. ಆದರೂ ಜನ ನಮಗೆ ಮಾಡಿದಾರಂತ ಜನ ಸ್ಪಂದಿಸ್ತಾರೆ ನೀವು ಮಾಡಿದಾರ ಅಂತ. ಆದರೂ ನಮಗೆ ಇನ್ನೂ ಮುಂದೆ ಅವಕಾಶ ನಮಗೆ ಕೊಡೋ ಅವಕಾಶ ಬೇಕು, ಅವಕಾಶ ಬಂದರೆ ನಾವು ಮಾಡ್ತೀವಿ. ಮುಂದೆ ಅವಕಾಶ ಸಿಕ್ಕರೆ ನಾವು ಇನ್ನೂ ಜನ ಸಹಾಯನ ನಾವು ಮಾಡೋಕ್ಕೆ ನಾವು ಮುಂದೆ ಬರ್ತೀವಿ ಅಂತ ನಾವು ಹೇಳ್ತೀವಿ. ಇನ್ನು ಕೆಲ ದಿನಗಳಲ್ಲಿ ನಾವು ಮುಂದೆ ಏನಾದರೂ ಸರ್ಕಾರ ನಮಗೆ ಅವಕಾಶ ಏನಾದರೂ ಕೊಟ್ಟರೆ ನಮಗೆ ಡೈರೆಕ್ಟ್ ಬರೋಂಥ ಅವಕಾಶ ಜನಗಳಿಗೆ ತಲುಪಿಸೋ ಅಂಥ ಅವಕಾಶನ ನಾವು ಮಾಡ್ತೀವಿ. ಆದರೆ
ಇಲ್ಲಿ ಏನಿದೆ ಅಂದ್ರೆ ಜನ ನಮಗೆ ಎಲ್ಲ ಕೂತು ಮಾತಾಡಿ ನಿಮ್ಗೆ ಎಲ್ಲ ಏನೇ ಬಂದ್ರು ಜನ ಎಲ್ಲ ಕೂರಿಸ್ಕೊಂಡು ನಾವು ಮಾತಾಡಿ ಅವ್ರಿಗೆ ನಿಮ್ಗೆ ಏನು ಅನುದಾನ ನಮಗೆ ಇದೆ ನೀವು ಯಾರಿಗೆ ನಾವು ಕೊಡಬೇಕು ನಾವೆಲ್ಲ ಮಾತಾಡಿ ಅವರಿಗೆ ಯಾರು ಅತಿ ಇದು ಕಡಿಮೆ ಬಡ ಗುರುತಿಸಿ ನಾವು ಕೊಡೋ ಅಂತ ಅವಕಾಶನ ನಾವು ಮಾಡಿಕೊಡ್ತಾ ಇದ್ದೀವಿ ಕಲ್ಪಿಸ್ತಾ ಗ್ರಾಮದಲ್ಲಿ ಕಲ್ಪಿಸ್ತಾ ಇದ್ದೀವಿ. ಇನ್ನು ಮುಂದೆ ಏನೇ ಬಂದ್ರು ನಾವು ಇಷ್ಟು ಸಿಕ್ಕಿದೆ ನಮ್ಗೆ 5 ವರ್ಷ ಅವಕಾಶದಲ್ಲಿ ನಮಗೆ ಅಷ್ಟೇ ನಾವು ಮಾಡೋಕ್ಕಾಗಿದ್ದು ಆದರೆ ಸಮಾಜ ಸೇವೆ ಮಾಡಬೇಕು ಅನ್ನೋ ಅವಕಾಶನೂ ಇದೆ ಆದರೆ ನೋಡೋಣ ಮುಂದೆ ಅವಕಾಶ ಈಗ ಊರು ನಮ್ಮ ಮಕ್ಕಳು ಅದು ಮಕ್ಕಳು ನೋಡ್ಕೊಂಡು ನಾವು ಸಮಾಜ ಸೇವೆನೂ ಮಾಡಿಕೊಂಡು ನಾವು ಮಾಡ್ತೀವಿ ಆದರೆ ಈಗ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಇನ್ನು ಊರು ಮಕ್ಕಳು ಅದು ನೋಡೋದ್ರಿಂದ ನೋಡ್ಕೊಂಡು ಮುಂದಿನ ರಾಜಕೀಯದಾಗ ಬರಕ್ಕೆ ಮುಂದೆ ರಾಜಕೀಯ ಕ್ಷೇತ್ರಕ್ಕೆ ಬರೋದಕ್ಕೂ ಮುಂಚೆ ಬೇರೆ ಯಾವ್ದಾದ್ರು ಸಂಘಟನೆಯಲ್ಲಿ ಕೆಲಸ ಕಾರ್ಯ ಮಾಡಿದ್ರ ಅಂದ್ರೆ ಮಹಿಳೆ ಪರ ಹೋರಾಟ ಇರ್ಬೋದು ಮಹಿಳಾ ಸಂಘಗಳಿರ್ಬೋದು ಊರಲ್ಲಿ ಆದ ಒಂದು ಸಂಘಟನೆಗಳಿರ್ಬೋದು ಈ ರೀತಿ ಬೇರೆ ಯಾವ್ದಾದ್ರು ಕೆಲಸ ಕಾರ್ಯ ಮಾಡಿದ್ರ ಅಂದ್ರೆ ಜನಪರವಾಗಿ ಹೋರಾಟ ಮಾಡಿದ್ರ ಜನದ ಪರವಾಗಿ ಓಟ ಮಾಡೋ ಇದರಿಂದ ಅಂದ್ರೆ ನಮ್ಮ ನನಗಿನ ನಮ್ಮ ಮನೆಯವ್ರು ಜಾಸ್ತಿ ಮಾಡೋದ್ರಿಂದ ಹೋರಾಟ ಮಾಡೋದ್ರಿಂದ ನಾವು ಹಿಂದೆನೆ ಇರೋ ಅವ್ರ ಹಿಂದೆ ನಾವು ಬೆಂಗಾವಲಾಗ ನಾವು ಹಿಂದೆ ಇರ್ತಿದ್ವಿ ಅಷ್ಟೇ ವರ್ಕ್ ಮಾಡ್ತಾ ಇದ್ವಿ ಆದ್ರೆ ನಾವು ರಾಜಕೀಯ ತುಂಬಾ ನಮ್ಮ ತಂದೆ ದಿನಗಳಿಂದ ನಾವು ರಾಜಕೀಯ ಅದು ಜನಗಳು ತುಂಬಾ ಮಾಡ್ತಾ ಇದ್ರು ಅವರ ಸ್ಫೂರ್ತಿಯಾಗಿ ನಾವು ನಮ್ಮ ತಂದೆ ಮಾಡ್ತಾ ಇದ್ದಾರೆ ನಮ್ಮ ಮದುವೆ ಆದ್ಮೇಲೆ ನಾವೇನಾದ್ರು ಜನಗಳಿಗೆ ಅವಕಾಶ ಕೊಡಬೇಕು ಮಾಡಬೇಕು ಅಂತ ನಾವು ಹೇಳ್ತಿದ್ವಿ ಹಂಗಾಗಿ ನಮ್ಮ ತಂದೆ ಆದ ನಂತರ ನಮ್ಮ ಮನೆಯವರು ತುಂಬ ಜನಸೇವೆ ಮಾಡೋದ್ರಿಂದ ಅದೇ ಲೈನ್ ಆಗಿರೋದು ನಾವು ತಾಲೂಕು ಪಂಚಾಯತಿ ಅವಕಾಶ ನಾವು ಪಡ್ಕೊಳಕ್ ಅವಕಾಶ ಆಯ್ತು ಹಿಂದೆ ತಾಲೂಕ್ ಪಂಚಾಯತಿ ಇವ್ರ ಜಿಲ್ಲಾ ಪಂಚಾಯತಿಗೆ ಇವ್ರ ತಾಯಿಯವರಿಗೆ 1987 ಟಿಕೆಟ್ ಕೊಡಬೇಕಾಗಿತ್ತು 87 ಆ ಟಿಕೆಟ್ ಕೊಟ್ಟಿದ್ರೆ ಅವ್ರ ತಾಯಿಯವರು ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರು ಆದ್ರೆ ಕೊಡ್ಲಿಲ್ಲ ಟಿಕೆಟ್ನ ಟಿಕೆಟ್ ತಪ್ಪಿಸಿದ್ರು ದೇಶಪೂರ್ವಕವಾಗಿ ಹಂಗಾಗಿ ಅವ್ರ ತಾಯಿಯವರು ನಿಲ್ಲಕ್ ಚಾನ್ಸ್ ಆಗ್ಲಿಲ್ಲ. ನಿಮಗೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಬಂದು ಇಷ್ಟೆಲ್ಲ ಒಂದು ಪಬ್ಲಿಕ್ಗೆ ಒಂದು ಜನಗಳಿಗೆ ಸೇವೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿಯರು ಸರಿ ಎಲ್ಲ ಯಾರೇ ಪ್ರೋತ್ಸಾಹ ನನಗೆ ಕೊಡಲಿಲ್ಲ. ಬಟ್ ಜೀವನದಲ್ಲಿ ನಾನು ಅನುಭವಿಸಿದಂಥ ನೋವುಗಳು ಜನಗಳಲ್ಲಿ ಸಂಪರ್ಕ ಬೆಳೆಸಿದ ಮೇಲೆ ಜನಗಳಿಗೆ ಆದಂಥ ಕಷ್ಟಗಳು ಯಾಕೆ ಅಂದರೆ ಅವ್ರಿಗೆ ಕಷ್ಟ ಬರೋದಂತೆ ಅಂದರೆ ನನಗೆ ಫಸ್ಟ್ ಬಂದ ಮೇಲೆ ಅವ್ರ ಕಷ್ಟ ನೋಡಿದ್ದಕ್ಕೆ ನನಗೆ ಒಂದು ದೇವ್ರು ಕೊಟ್ಟಂಥ ದಾರಿ ಅನುಭವ ಇಲ್ಲದ್ರೆ ನಾನು ಚೆನ್ನಾಗಿದ್ದು ನನಗೂ ಅನುಕೂಲವಾಗಿದ್ದೆ ನಾನು ಭಾಳ ಇದಾಗಿ ಹೋಗಿದ್ರೆ ನಾನು ಜನಗಳು ಕಷ್ಟ ನೋಡ್ತೀನಿ ಅಂತ ಹೇಳಕ್ ಆಗ್ತಿರ್ಲಿಲ್ಲ. ದೇವ್ರು ನನಗೆ ಕೊಟ್ಟಂಥ ಕಷ್ಟನ ಅವ್ರಿಗೂ ಕೊಟ್ಟಿದ್ದಾನೆ ಅನ್ನೋದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಈ ನಮ್ಮೂರು ಭೀಮ್ ಸಮುದ್ರದಂತ ಶ್ರೀಮಂತರೂರಲ್ಲಿ ಒಬ್ಬ MP ಒಬ್ಬ MLC ಒಬ್ಬ ಈಗಾಲಿ ಇಷ್ಟೇ ಸೆಂಟ್ರಲ್ ಮಿನಿಸ್ಟರ್ ಇರೋಂಥ ಊರಲ್ಲಿ ನಾನು ರಾಜಕೀಯ ಮಾಡಬೇಕು ಅಂದರೆ ಸುಲಭವಾದಂಥ ವಿಚಾರ ಅಲ್ಲ. ಎಲ್ಲ ರೀತಿಯೊಳಗೂ ನನಗೆ ಅಡಚಣೆಗಳು ತೊಂದರೆಗಳು ಎಲ್ಲರನ್ನೂ ಕೊಟ್ಕೊಂತ ಬಂದು ಕೊಟ್ಟರು ನಾನು ಬಗ್ದಂಗೆ ಯಾವುದೇ ಒಂದು ಪಂಚಾಯತಿ ಎಲೆಕ್ಷನ್ ಮಾಡಿದ್ರು ನನ್ನ ಬಿಲ್ಲು ಇಲ್ಲ ಸಲ ಆರೋಪ ಹೊರಿಸಿ ನನ್ನ ಜೈಲಿಗೆ ಕಳಿಸೋ ತಂಕಲ್ಲೂ ನೋಡಿದ್ರು. ಆದರೆ ನಾನು ಯಾವುದಕ್ಕೂ ಬಗ್ಗದಂಥ ರೀತಿಯೊಳಗೆ ನನಗೆ ದೇವರು ನನಗೆ ಕಾಂಗ್ರೆಸ್ ಅಂದರೆ ನನ್ನ ಮನಸ್ಸಿಗೆ ಅಷ್ಟು ಬಂದೋಗ್ಬಿಟ್ಟಿದೆ. ಏನೋ ನನಗೆ ಯಾರೇನು ಧೈರ್ಯ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನ ಕಾಂಗ್ರೆಸ್ ಅಂದರೆ ನನಗೆ ಕಾಂಗ್ರೆಸ್ ಚಿಹ್ನೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಆಫೀಸ್ ಅಂದರೆ ನನಗೆ ಇವತ್ತಿಗೂ ಮನಸ್ಸು ಹೆಚ್ಚು ಇದಾಗುತ್ತೆ. ಬೇರೆ ಯಾವುದೇ ರೀತಿಯೊಳಗೆ ಬೇರೆ ಪಕ್ಷದಲ್ಲೂ ಇದು ನನಗೆ ಅಂಜಿಕೆನೇ ಬರಲ್ಲ. ಹಿಂಗಾಗಿ ನನಗೆ ಏನೋ ಜನಗಳು ಕಷ್ಟ ಇವರೆಲ್ಲ ಶ್ರೀಮಂತರಲ್ಲಿದ್ದು ಅವ್ರು ಬಡ ಜನ ತುಳಿತಾರ ಅಂತ ವಿಚಾರಗಳು ನೋಡಿದಾಗ ನನ್ನ ಮನಸ್ಸಿಗೆ ಪೂರ್ತಿ ದೃಢ ನಿಲುವಾಗಿ ಇದನ್ನೆಲ್ಲ ನಿಭಾಯಿಸ್ಬೇಕು ಅಂತೇಳಿ ನಾನು ಜನಗಳು ಮುಂದೆ ಹೊರಟೆ. ಈಗ ಹಂಗಾಗಿ ಜನಗಳು ನನಗೆ ಇವತ್ತಿಗೂ ನನಗೆ ಅದೇ ಸಹಕಾರ ಕೊಡ್ತಾ ಇದ್ದಾರೆ ಮುಂದೇನು ಕೊಡ್ತಾರೆ. ಆ ಸಹಕಾರದಲ್ಲಿ ನಾನು ಏನಾಗ್ತೋ ಬಿಡ್ತಿರೋ ರಾಜಕೀಯದಲ್ಲಿ ಗೊತ್ತಿಲ್ಲ. ಬಟ್ ನಾನು ಜನಗಳಿಗೆ ಏನು ಬೇಕಾದ್ರೂ ಒಳ್ಳೇದು ಮಾಡ್ಬೋದು. ಇದು ನನ್ನ ಒಂದು ಈಗ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಸಂಘದ ಸರ್ಕಾರದ ಸಂಘದ ಒಂದು ಮೆಂಬರ್ ಆಗಿದ್ದೀರ ಮೆಂಬರ್ ಆಗಿ ಜನಗಳಿಗೆ ಸೇವೆ ಮಾಡ್ತಿದ್ರೆ ಇನ್ನು ಮುಂದೆ ರಾಜಕೀಯ ಕ್ಷೇತ್ರದಲ್ಲಿ ಯಾವ ಸ್ಥಾನ ತಗೋಬೇಕು ಅಂತಿದ್ರ ಮುಂದೆ ಯಾವ ಒಂದು ಅಧಿಕಾರಕ್ಕೆ ಹೋಗ್ಬೇಕು ಅಂತ ಒಂದು ನಿಮ್ಮ ಮನಸ್ಸಲ್ಲಿ ಒಂದು ಆಸೆ ಆಕಾಂಕ್ಷೆ ಇದ್ದೀರಿ? ಸರ್ ನನಗೆ ಏನಾದ್ರೆ ಒಂದು ಅವಕಾಶ ಸಿಕ್ಕು ಈಗ ಬಂದೋಯ್ತು ಜನರಲ್ BCMB ಜಿಲ್ಲಾ ಪರಿಷತ್ತು ನಮ್ಮ ಮನೆಯವರಿಗೆ ಆಗಲಿ BCMB ನಮ್ದು ಅದೇ ಆ ಕ್ಯಾಟಗರಿ ಬಿಟ್ಟರೆ ಬೇರೆ ಶ್ರೀಮಂತರ ಇದರಲ್ಲಿ ನಮಗೆ ಸಿಗೋದು ಅದೃಷ್ಟ ಇಲ್ಲ. ಅದೃಷ್ಟ ವಶಾತ್ ಹಿಂದೆ ಹೆಂಗೆ ಸಿಗ್ತೋ ಒಂದು ಅವಕಾಶ ಸಿಕ್ಕರೆ ನಮ್ಮ ಮನೆಯವ್ರಿಗೆ ಆಗ್ಬೋದು ನನಗೆ ಆಗ್ಬೋದು ಆ ಒಂದು ಹೆಚ್ಚಿನ ಒಂದು ಆಸಕ್ತಿ ಒಳಗೆ ನನಗೆ ಮಾಡಬೇಕು ಈಗಲೂ ಒಂದು ಓಡಾಡಬೇಕು ಅನ್ನೋ ಒಂದು ಆಸಕ್ತಿ ನನಗಿದೆ. ಬಟ್ ಗ್ರ್ಯಾಂಡ್ಸ್ ಇಲ್ಲ ಆದ್ರೆ ನನಗೆ ಈಗಲೂ ಗ್ರ್ಯಾಂಡ್ಸ್ ಏನಾಗಬೇಕು ಅನ್ನೋ ಒಂದು ಆಸೆ ಇದೆ ಅದೇ ಒಂದು ಜಿಲ್ಲಾ ಪರಿಷತ್ ಮೆಂಬರ್ ಅದು ಆಗ್ಬೇಕು ಅನ್ನೋದು ಜಿಲ್ಲಾ ಪಂಚಾಯತ್ ಜಿಲ್ಲಾ ನನ್ನ ಒಂದು ಇದು ಅದೊಂದು ಆಸೆ ಇದೆ ಅದೇ ಅವ್ರು ಕೊಟ್ಟರೆ ಆಗತ್ತೀನಿ ಇಲ್ಲದಿಲ್ಲ. ಆದರೆ ಕೊಡಲಿಲ್ಲ ನಾನೇನು ಆಗಲಿಲ್ಲ ಅಂದರೂ ನಾನು ಕಾಂಗ್ರೆಸ್ಸಲ್ಲಿ ಮುಂದಿಟ್ಟು ಓಡಾಟ ಮಾಡಿ ಯಾವುದೇ ಚುನಾವಣೆ ಯಾವುದೇ ಒಂದು ಸಂದರ್ಭ ಯಾವುದೇ ಇದಕ್ಕಾದರೂ ನಾನು ಯಾವುದೇ ಒಂದು ಫಂಕ್ಷನ್ನು ಇಲ್ಲೇ ಏನೇ ನಡೀಲಿ
ಹೋಗ್ಬೇಕು ಬರಬಾರ್ದು ಹೋಗ್ಬಾರ್ದು, ನಾನೇನು ಆಗಿಲ್ಲ ಕಾಂಗ್ರೆಸ್ ನನಗೇನು ಮಾಡಿಲ್ಲ ಅಂತ ನಾನು ಎಂದೂ ಅನ್ಕೊಳ್ಳಲ್ಲ. ಕಾಂಗ್ರೆಸ್ನಾಗೆ ಇರೋದು ಯಾರೇ ಏನೇ ನನಗೆ ತೊಂದರೆ ಕೊಡ್ಬೋದು, ಆದರೆ ಕಾಂಗ್ರೆಸ್ ನನಗೆ ಯಾವತ್ತೂ ನನಗೆ ಒಳ್ಳೇದು ಮಾಡಿದೆ. ಒಳ್ಳೇದು ಕಾಂಗ್ರೆಸ್ಗೆ ನಾನು ಯಾವತ್ತೂ ನನ್ನ ಮನಸ್ಸಿಟ್ಟು ನನ್ನ ಮುಂದೆ ಅಧಿಕಾರಕ್ಕೆ ಬರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಒಟ್ಟು ಕಾಂಗ್ರೆಸ್ನಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಹೆಂಗ್ ಸಣ್ಣ ಕಾರ್ಯಕರ್ತನಾಗಿದ್ದೇನೆ ಇದೇ ತರ ಇಟ್ಕೊಂಡು ಹೋಗ್ಬೇಕು. ಸೇವೆ ಮಾಡ್ಕೊಂಡು ಮೇಡಮ್, ತಾವೊಂದು ತಾಲೂಕು ಪಂಚಾಯತಿ ಒಂದು ಮೆಂಬರ್ ಆಗಿ ಕೆಲಸ ಕಾರ್ಯನಿರ್ವಹಿಸಿದ್ದೀರಿ, ಇದೇ ರೀತಿ ರಾಜಕೀಯದಲ್ಲಿ ಮುಂದೆ ಯಾವ್ದೋ ಒಂದು ಚಾನ್ಸ್ ಸಿಕ್ಕಿದೆ, ಯಾವ ಸ್ಥಾನ ತಗೋಬೇಕು ಅಂತಿದ್ದೀರಾ ನೆಕ್ಸ್ಟ್, ಯಾವ ಅಧಿಕಾರಕ್ಕೆ ಹೋಗ್ಬೇಕು ಅನ್ನೋ ತಮ್ಮ ಮನಸ್ಸಲ್ಲಿ ಒಂದು ಆಸೆ ಇದೆ? ಅಲ್ಲ, ನಮಗೆ ಅಧಿಕಾರ ದೊಡ್ಡ ಆಸೆ ಏನಿಲ್ಲ, ಆದ್ರೆ ನಮ್ಗೆ ಯಾವ ಅಧಿಕಾರ ಸಿಕ್ಕರೂ ಮಾಡೋ ಅಂತ ನಮಗೆ ಇದಿದೆ. ಯಾವ್ದು ಸಿಕ್ಕರೂ ಮಾಡ್ತಿದ್ದೀವಿ. ಅಧಿಕಾರ ಅಂದ್ರೆ ಒಂದು ಜನಗಳಿಗೆ ಸೇವೆ ಮಾಡಬೇಕು, ಒಂದು ಅಧಿಕಾರ ಬೇಕು. ಎಂ ಪಿ ಆಗಿರ್ಬೋದು, ಎಮ್ ಎಲ್ ಎ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಿಮ್ಮಲ್ಲಿ ಒಂದು ಒಂದು ಆಸೆ ಅನ್ನೋದು ಇರುತ್ತಲ್ಲ, ನಾನು ಈ ಪೊಸಿಷನ್ ಕೂತ್ಕೊಂಡು ಜನಗಳಿಗೆ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತಲ್ಲ, ಆ ಒಂದು ಸ್ಥಾನ ಯಾವ್ದಿರ್ಬೋದು? ಆದೊಂದು ಸ್ಥಾನ ಅಂತಂದ್ರೆ ನಮ್ಗೆ ಜಿಲ್ಲಾ ಪಂಚಾಯತಿ ನಮ್ಗೆ ಸಿಕ್ಕರೆ ಒಳ್ಳೇದಿರುತ್ತೆ. ಯಾಕೆ ಅಂದ್ರೆ ಫುಲ್ ಥ್ರೋಔಟ್ ನಮ್ಮ ಕ್ಷೇತ್ರ, ನಮ್ಮ ಸುತ್ತ, ನಮ್ಮ ಮುಂಚೆ ನಮ್ಮ ತಂದೆ ಕಾಲದಿಂದ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ಫುಲ್ ಸರೌಂಡಿಂಗ್ ನಾವು ಓಡಾಡಿದೀವಿ. ನಮ್ಮ ತಂದೆ ತಾಯಿ ಕಾಲದಲ್ಲಿ ನಿಲ್ಲಿಸ್ಬೇಕು ಅಂತ ನಮ್ಮ ತಂದೆ ಇದ್ದಾಗ, ಅವಾಗ ನಮ್ಮ ತಂದೆ ತುಂಬಾ ಹೋರಾಟ ಮಾಡಿದ್ರು ಕಾಂಗ್ರೆಸ್ಗೋಸ್ಕರನೇ, ಟಿಕೆಟ್ ಸಿಗ್ಲಿ ಅಂತ ಸಿಗ್ಲಿಲ್ಲ, ಆದ್ರೂ ಕಾಂಗ್ರೆಸ್ ಬಿಡ್ಲಿಲ್ಲ. ಆದರೂ ನಾವು ಆ ಥರ ಕ್ಷೇತ್ರದಲ್ಲಿ ನಾವು ತುಂಬ ನೋಡಿರೋದ್ರಿಂದ ನಾವು ಜಿಲ್ಲಾ ಪಂಚಾಯತಿ ನಾವು ಕೆಲಸ ಮಾಡಬೇಕು ಅಂತ ನಾವು ತುಂಬ ಆಸೆ ಮನಸ್ಸು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದೀವಿ. ಮುಂದೆ ಅವಕಾಶ ಸಿಕ್ಕರೆ ನಾವು ಜನಗಳು ಅವಕಾಶ ಕೊಟ್ಟರೆ ಮಾತ್ರ ನಾವು ಆಗಕ್ಕೆ ಸಾಧ್ಯ. ಜನ ಅವಕಾಶ ಕೊಟ್ಟರೆ ನಾವು ಅದಕ್ಕೆ ನಾವು ಕೆಲಸ ಮಾಡಲಿಕ್ಕೆ ಆಗಲಿ, ಮುಂದೇನು ಡೈರೆಕ್ಟ್ ನಾವು ಅವರಿಗೆ ಕೊಡಲಿಕ್ಕೆ ಆಗಲಿ, ಡೈರೆಕ್ಟ್ ಏನೇ ಒಂದು ಇದು ಬಂದ್ರೂ ಅವಕಾಶ ಸಿಕ್ಕಾಗ ಏನೇ ಜನಗಳಿಗೆ ಕೆಲಸ ಮಾಡಬೇಕಾದ್ರೆ ಸಿಗಲೇಬೇಕು. ಅವಕಾಶ ಸಿಕ್ಕರೆ ಡೈರೆಕ್ಟ್ ನಾವು ಜನಗಳಿಗೆ ತಲುಪಿಸೋಂಥ ಇದನ್ನು ಮಾಡ್ತೀವಿ, ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಆದರೆ ಮಾತ್ರ ಮಾಡ್ತೀವಿ, ಕಾಂಗ್ರೆಸ್ನಲ್ಲಿ ನಾವು ಮಾಡ್ಕೊಂಡು ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು. ಈಗ ನಿಮ್ಮ ಒಂದು ಭೀಮಸಮುದ್ರ ಒಂದು ಗ್ರಾಮದಲ್ಲಿ ಒಂದು ಅಧಿಕಾರ ಸಿಕ್ಕಿದ್ರೆ, ಅಧಿಕಾರ ಸಿಕ್ಕಿದ್ಮೇಲೆ ನಿಮ್ಮ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಇನ್ನು ಏನೇನು ಮಾಡಬೇಕು ಅನ್ನೋ ಒಂದು ಪ್ಲಾನ್ ಹಾಕೊಂಡಿದ್ದೀರ, ಒಂದು ಐಡಿಯಾ ಇಟ್ಕೊಂಡಿದ್ದೀರ? ಫಸ್ಟ್ ಒಂದು ಹೆರಿಗೆ ಹೆಣ್ಮಕ್ಳಿಗೆ ಹೆರಿಗೆ ಆಸ್ಪತ್ರೆ ದೊಡ್ಡದಾಗಿ ಹೊಸ ಮಾಡಬೇಕು ಅಂತ ತುಂಬ ಹೆರಿಗೆ ಹಾಸ್ಪಿಟ್ಲ್ ಅದು ನಮಗೆ ತುಂಬ ಇದಿದೆ. ಯಾಕಂದ್ರೆ ಯಾರು ಎಲ್ಲಿಂದ ಬಂದ್ರೂ ದೂರ ತುಂಬ ದೂರ ಆಗಿರೋದ್ರಿಂದ ಇಲ್ಲಿಗೆ ದುರ್ಗಕ್ಕೆ ಬರಬೇಕು, ಯಾರಾದ್ರೂ 8 ಕಿಲೋಮೀಟರ್ ಇಲ್ಲಿಗೆ ಬರಬೇಕು. ಆದರೆ ಅಲ್ಲಿ ಆಸ್ಪತ್ರೆ ಅವರಿಗೆ ಕ್ವಾರ್ಟರ್ಸ್ ಆಗಲಿ ಅವರಿಗೆ ಫುಲ್ ಅಲ್ಲೇ ಸೌಕರ್ಯ ಮಾಡಿಕೊಟ್ಟು ಅದೊಂದು ಆಸೆ ಇದೆ. ಅವ್ರಿಗೆ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಒಂದು ಅದನ್ನ ಒಳ್ಳೇದನ್ನು ಆಗುತ್ತೆ ಒಳ್ಳೇದಾಗ್ಲಿ ಇದಕ್ಕೋಸ್ಕರ ಅದನ್ನ ಮಾಡ್ಬೇಕು ಅಂತ ತುಂಬ ಅದೊಂದು ಆಸೆ ಇದೆ ನಮಗೆ. ಹೆರಿಗೆ ಹಾಸ್ಪಿಟ್ಲೆ ಒಂದು ತುಂಬ ಆಸೆ ಇದೆ. ಅದ್ಬಿಟ್ರೆ ಮತ್ತೆ ಇನ್ನೇನಿಲ್ಲ. ಇನ್ನೇನು ಬೇರೆ ಅಂತಂದ್ರೆ ಅವರಿಗೆ ಕೆಲಸ ಕಾರ್ಯಗಳು ಊರಾಗಿನೇನೆಲ್ಲ ಬೇಕಾದಷ್ಟು ಮಂಡ್ಯ ಅದು ಇರೋದ್ರಿಂದ ತುಂಬಾ ಕೆಲಸಗಳು ಮಹಿಳೆಯರಿಗೆ ತುಂಬಾ ಕೆಲಸ ಸಿಗುತ್ತೆ. ಆದ್ರೂ ಮತ್ತೆ ಕೆಲಸ ಸಹಕಾರ ಸಂಘಗಳ ಮುಖಾಂತರ ಅವರಿಗೆ ಏನಾದ್ರೆ ಸಹಕಾರ ಸಂಘಗಳ ಮುಖಾಂತರನೇ ಮಹಿಳೆಯರಿಗೆ ತಲುಪಿಸೋಂತ ಯಾವ್ದಾದ್ರು ಸಿಕ್ಕ್ರೆ ಕಾರ್ಯಕ್ರಮಗಳೇನಾದ್ರು ಸಿಕ್ಕರೆ ಮಾಡಕ್ಕೆ ನಾವು ತಯಾರು. ಹಿಂದುಳಿದ ವರ್ಗದವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಬಡ ಕುಟುಂಬದವ್ರಿಗೆ, ಮನೆ ಮಠ ಇಲ್ದಿರೋರಿಗೆ, ಊಟದ ವ್ಯವಸ್ಥೆ ಇಲ್ದಿರೋರಿಗೆ, ಅಂತ ಒಂದು ಬಡ ಕುಟುಂಬದವ್ರಿಗೆ ತಾವೇನ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್? ಬಡ ಕುಟುಂಬದವ್ರಿಗೆ ಅಂತಂದ್ರೆ ಅವರಿಗೆ ಒಂದು ಗಂಡು ಮಹಿಳೆಯರಿಗೆ ಆಗ್ಲಿ ಒಂದು ಪುರುಷರಿಗಾಗ್ಲಿ ಅವ್ರಿಗೆ ಕೆಲಸ ಒಂದೇನ ಯಾವ್ದಾದ್ರು ಒಂದು ಕೆಲಸದ ಮುಖಾಂತರ ಅವರಿಗೆ ಮನೆ ಅವರಿಗೆ ವಸತಿ ಆಗ್ಲಿ ಬೇರೆ ಏನು ಯಾವ್ದಾದ್ರು ಅವ್ರಿಗೆ ಏನೇ ಕಷ್ಟ ಇರ್ಲಿ ಅವ್ರಿಗೆ ಅವ್ರಿಗೆ ವಸತಿ ಅವ್ರಿಗೆ ಕೆಲಸದ ಸರ್ಕಾರದಿಂದ ಏನೇ ಸವಲತ್ತುಗಳು ಬಂದ್ರು ಅದು ಕೊಡಿಸೋಂತ ವ್ಯವಸ್ಥೆ ಮಾಡ್ಬೋದು. ಈಗ ನಮ್ಮ ಭಾರತ ಸರ್ಕಾರದಿಂದಲೇ ಆಗಲಿ ಒಂದು ಪಕ್ಷದಿಂದನೇ ಆಗಲಿ ನಿಮ್ಮ ಒಂದು ಊರಿಗೆ ಇನ್ನ ಯಾವ್ಯಾವ ರೀತಿ ಒಂದು ಸವಲತ್ತುಗಳು ಬೇಕು ಅನ್ನೋ ಒಂದು ಮನಸ್ಸಲ್ಲಿದೆ ನಿಮಗೆ? ಅಂದ್ರೆ ನಿಮ್ಮ ಪಕ್ಷದಿಂದನೇ ಬೇಕು ಅನ್ಸುತ್ತೆ, ಸರ್ಕಾರದಿಂದ ಇನ್ನ ಯಾವ ರೀತಿ ಸವಲತ್ತು ಬೇಕು ಅನ್ಸುತ್ತೆ? ಸರ್ಕಾರದಿಂದ ಇನ್ನು ರೋಡ್ಗಳು ರೋಡ್ಗಳು ಒಂದು ಆಗ್ಬೇಕಾಗಿದೆ. ಮತ್ತೆ ಎಷ್ಟು ರೋಡ್ಗಳು ಆಗ್ಬೇಕಾಗಿದೆ ನಿಮ್ಮ ಒಂದು ಗ್ರಾಮದಲ್ಲಿ? ಸುಮಾರು ಸಣ್ಣ ಹಳ್ಳಿಗಳು ಇರೋಂತ ಊರುಗಳಾದ್ರೆ ಸುಮಾರು ಒಂದು 20 ಹಳ್ಳಿ ನಮ್ಮ ಏರಿಯಾದಲ್ಲಿ ಬಹಳ ತೊಂದರೆಗಳು ಇದಾಗಿದ್ದಾರೆ. ಬೆಟ್ಟದ ನಗಿನಳ್ಳಿ ಇರ್ಬೋದು, ಆ ಊರುಗಳಲ್ಲಿ ಗುಡ್ಡು ಇದರಲ್ಲಿ ಇದ್ದಾರೆ, ಅವ್ರಿಗೆ ಬಹಳ ತೊಂದರೆ ಇದೆ. ಒಂದು ಮೇಘಳಲ್ಲಿ ಇರ್ಬೋದು, ಅದು ಗುಡ್ಡು ಸಂದಿಗೆ. ಆ ಕೆಲವೊಂದು ಗ್ರಾಮಗಳು ಇನ್ನೂ ರೋಡ್ಗಳು ಚರಂಡಿಗಳು ಆಗಲೇ ಇನ್ನೂ ತೊಂದರೆ ಇದೆ. ಅವತ್ತಿನ ಪೀರಿಯಡ್ನಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗಿತ್ತು ಅಷ್ಟು ಮಾಡಿದ್ವಿ. ಇತ್ತೀಚೆಗೆ ಒಂದು ಸ್ವಲ್ಪ ಮಾಡಿರೋದಿಲ್ಲ ಅಂತ ಹೇಳಲ್ಲ, ಆದರೂ ಇನ್ನೂ ಭಾಳ ಆಗ್ಬೇಕಾದ ಶಾಲೆಗಳು ಕೊರತೆಗಳು ಇದ್ದಾವೆ, ಶಾಲೆಗಳು ಕೊರತೆಗಳು ನೀಗಿಸ್ಬೇಕು.
ಕೆಲವೊಂದು ಜನಗಳಿಗೆ ಆದಂಥ ತೊಂದರೆಗಳಿಗೂ ಭಾಳ ಇದ್ದಾವೆ, ಅವನ್ನೆಲ್ಲವೂ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಮುಂದೆ ಯಾರೇ ಒಬ್ಬ ನಾವೇ ಆಗ್ಬೋದು, ಜಿಲ್ಲಾ ಪರಿಷತ್ತು ಮುಂದೆ ಬರೋರೇ ಆಗಲಿ ಯಾರೇ ಆಗಲಿ ಅದನ್ನ ಮಾಡ್ಕೊಂಡು ಹೋಗಲಿ ಅನ್ನೋ ಆಸೆ ನಮಗೆ ಇದೆ. ಆದಷ್ಟು ಶಾಲೆಗಳನ್ನ ಭಾಳ ಇಂಪಾರ್ಟೆಂಟ್ ಮಕ್ಕಳುಗಳಿಗೆ. ಈಗ ನಮ್ಮ ಫೀಲ್ಡಲ್ಲಿ ಬೆಟ್ಟನಾಗಿನಹಳ್ಳಿ ಒಳಗೆ ಸುಮಾರು ಒಂದು ಶಾಲೆ ಕಂಪ್ಲೀಟ್ ಬೀಳೋ ಸ್ಟೇಜ್ ಹೋಗಿತ್ತು, ಅದನ್ನ ಕಂಪ್ಲೀಟ್ ಕೆಡಿಸ್ಬಿಟ್ಟು ಅದಕ್ಕೆ ಸುಮಾರು ನಾಲ್ಕು ಪಂಚಾಯತಿಯಿಂದಲೇ ನಾಲ್ಕೈದು ರೂಮ್ಸ್ ಹಾಕಿ ಮಾಡಿಕೊಟ್ವಿ. ಇನ್ನೂ ರೂಮ್ಗಳು ಬೇಕಲ್ಲಿ, ಸುಮಾರು ಸೆವೆಂತ್ ಸ್ಟ್ಯಾಂಡರ್ಡ್ ಅಂತ ಇದೆ, ನಾಲ್ಕು ರೂಮ್ಗಳಲ್ಲಿ ಅವ್ರು ಪಾಠ ಮಾಡ್ತಾ ಇದ್ದಾರೆ, ಹೊರಗಡೆ ಕೂರಿಸಿ ಮಾಡ್ತಾ ಇದ್ದಾರೆ. ಅಂಥವು ಆ ಅಂಥವ್ ನೋಡಿದರೆ ಮನಸ್ಸಿಗೆ ಭಾಳ ನೋವಾಗುತ್ತೆ. ಇವತ್ತು ಅಂಥವಕ್ಕೆಲ್ಲ ಒಳ್ಳೆ ಇದು ಮಾಡಬೇಕು ಅನ್ನೋ ಒಂದು ಆಸೆ. ಈಗ ಸರ್ಕಾರದಿಂದ ಬಡ ಕುಟುಂಬದವ್ರಿಗೆ ಅಂತಲೇ ಶೌಚಾಲಯ ನಿರ್ಮಾಣ ಮಾಡೋದಕ್ಕಿಂತ ಒಂದು ಸರ್ಕಾರದ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಳ್ಳಿ ಹಳ್ಳಿಗಳಲ್ಲಿ ಒಂದು ಮನೆ ಮನೆಗೂ ಶೌಚಾಲಯ ಇರಬೇಕು ಅಂತ, ಆ ಒಂದು ಸರ್ಕಾರದಿಂದ ಬರುವಂತಹ ಒಂದು ಆ ಒಂದು ಒಳ್ಳೆ ಸಂದೇಶ, ಆ ಒಂದು ಕೊಡುವಂತ ಹಣನ ಜನಗಳಿಗೆ ತಾವು ತಲುಪಿಸಿಲ್ಲ. ಇಲ್ಲಿವರೆಗೂ ಆ ರೀತಿ ಶೌಚಾಲಯ ತಾವು ಮಾಡ್ಕೊಟ್ಟಿದ್ದೀರಾ ಸರ್? ಮಾಡ್ಕೊಂಡು ಎಷ್ಟು ಶೌಚಾಲಯಗಳನ್ನ ತಾವು ಬಡವರಿಗೆ ಸರ್? ನಮ್ಮ ಫೀಲ್ಡಲ್ಲಿ ನಮ್ಮ ಇದರಲ್ಲಿ ಒಂದು ಸೆಂಟ್ರಲ್ ಸ್ಕೀಮ್ನಿಂದ ಒಂದು ಭೀಮಸುಂದರ ಒಂದೇ ಪಂಚಾಯತಿಗೆ ಬಂದಿತ್ತು. ಆ ಪಂಚಾಯತಿ ಒಳಗೆ ಸುಮಾರು 2000 ಶೌಚಾಲಯಗಳು ಕೊಟ್ಟ ನಂತರ ಬಡವರು ದುಡ್ಡಿಲ್ದಲೆ ಕಟ್ಟಿಕೊಂಡಲೇ ಭಾಳ ತೊಂದರೆಗಳು ಮಾಡ್ಕೊಂಡಿದ್ರು. ಆ ಕೈಲಾದಷ್ಟು ನಾನು ಅವ್ರಿಗೆ ಸಹಕಾರ ಮಾಡಿ ಶೌಚಾಲಯಗಳು ಕಟ್ಟಿಸಿ ತಿಳುವಳಿಕೆ ಹೇಳಿ ಅವ್ರಿಗೆ ಭಾಳ ಸುಮಾರು 1000 ಚಿದ್ರ ಶೌಚಾಲಯಗಳು ಭೀಮಸುಂದರ ಒಂದು ಪಂಚಾಯತಿ ಒಳಗೆ ಮಾಡಿದ್ವಿ. ನಂತರ ಬೊಮ್ಮನಹಳ್ಳಿ ಪಂಚಾಯತಿ ಒಳಗೂ ನಾವು ಅಲ್ಲೊಂದು 200-300 ಅವನು ಶೌಚಾಲಯಗಳಿಗೆ ಭಾಳ ಅವ್ರಿಗೇನು ತಿಳುವಳಿಕೆ ಇಲ್ಲದ್ರೆ, ಆಫೀಸ್ಗಳಿಗೆ ಬರೋ ಶಕ್ತಿ ಇಲ್ಲದ್ರೆ, ಅವ್ರಿಗೇನು ಐಡಿಯಾ ಇಲ್ಲದ್ರೆ, ಮನೆ ಬಾಗಿಲು ಏನಾಗಿತ್ತು ನಿನಗೆ ಯಾಕೆ ಬಂದಿಲ್ಲ, ಬರೋದ್ರಷ್ಟೇ ಹೊತ್ತು ನಿನ್ನೊಂದು ಫೋಟೋ ಕೊಡ, ನಿನ್ನೊಂದು ಇದ್ರ ಕೊಡು, ರೇಷನ್ ಕಾರ್ಡ್ ಕೊಡು ಅಂತೇಳಿ ಅವರಿಂದ ತಗೊಂಡು ನಾವೇನೇ ನಿಂತಿದ್ದು ಅವ್ರ ಸೈನ್ಗಳು ಹಾಕಿಸಿ ಅವ್ರಿಗೆ ಏನು ಹಾಕ್ಬೇಕು ಪಂಚಾಯತಿಂದ ಮಾಡ್ಕೊಡ್ತೀವಿ. ಪ್ರತಿಯೊಂದು 1250 ಶೌಚಾಲಯಗಳು ತಾವು ಮಾಡಿಸಿದ್ವಿ. ಇನ್ನು ಸರ್ಕಾರದಿಂದ ಎಷ್ಟು ಶೌಚಾಲಯ ಬೇಕಾಗುತ್ತೆ ನಿಮ್ಮ ಒಂದು ಗ್ರಾಮಕ್ಕೆ? ಸುಮಾರು ಇನ್ನೂ ಅಂದರೆ ಈಗೇನು ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಸ್ವಲ್ಪ ಜನ ಭೀಮಸುಂದರ ಒಂದಕ್ಕೆ ಆದರೆ ತಿಳುವಳಿಕೆ ಆಗಿದ್ದಾರೆ. ಸುತ್ತ ಹಳ್ಳಿಗಳು ಕಂಪೇರ್ ಮಾಡಿದಾಗ ಇನ್ನೂ ಸುಮಾರು ಒಂದೊಂದು ಹಳ್ಳಿಗಳಿಗೆ 150-200 ತನಕ ಶೌಚಾಲಯ ಬೇಕಾಗುತ್ತೆ. ಇನ್ನೂ ಇದ್ದಾವೆ, ಆದರೆ ಜನಗಳು ಇನ್ನೂ ಕೊಟ್ಟಂಥ ಶೌಚಾಲಯಗಳನ್ನ ಬಳಸ್ತಾ ಇಲ್ಲ, ಅವರು ತಪ್ಪು ಮಾಡ್ತಾ ಇದ್ದಾರೆ. ಅವ್ರಿಗೇನೋ ನೀರುಗಳು ಇದು ಯಾವ ಕಾರಣದಿಂದ ಅವ್ರು ಆ ಥರ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಶೌಚಾಲಯಗಳು ಇನ್ನೂ ಒಂದೊಂದು ಹಳ್ಳಿಗಳಿಗೆ 100-125 ಬೇಕಾಗುತ್ತೆ. ಅವನ್ನೆಲ್ಲ ನಿಂತಿದ್ದು ಅವ್ರಿಗೆ ಜನಗಳಿಗೆ ತಿಳುವಳಿಕೆ ಹೇಳಿ ಮಾಡಬೇಕಾದಂಥ ಕರ್ತವ್ಯ ನಮ್ದಾಗಿದೆ. ಈ ಒಂದು ಇಷ್ಟು ವರ್ಷದ ರಾಜಕೀಯದಲ್ಲಿ, ಒಂದು 25 ವರ್ಷದ ರಾಜಕೀಯ ವ್ಯವಸ್ಥೆಯಲ್ಲಿ ತಾವು ಒಂದು ಕಾಂಗ್ರೆಸ್ ಕೆಲಸ ಮಾಡ್ತಿದ್ರು, ತಾವು ಒಂದು ತಾಲೂಕು ಪಂಚಾಯತಿ ಮೆಂಬರ್ ಕೂಡ ಆಗಿದ್ರ, ಈ ಒಂದು ರಾಜಕೀಯ ಚೌಕಟ್ಟಲ್ಲಿ ನಿಮ್ಮ ಗ್ರಾಮದಲ್ಲಿ ಜನ ಯಾವಾಗಲೂ ಸದಾ ನೆನೆಸ್ಕೊಳ್ಳೋಂಥ ಕೆಲಸ ಯಾವ್ದಾರು ಮಾಡಿದ್ರು ಅಂದ್ರೆ, ನಾವು ಹೋಗಿ ಕೇಳಿದ್ರೆ ಆ ಕೆಲಸದ ಬಗ್ಗೆ, ಹೌದಪ್ಪ ನಮ್ಮ ಮಲ್ಲಿಕಾರ್ಜುನ್ ಸರ್, ನಮ್ಮ ಪುಷ್ಪ ಅವರು ಮೇಡಮ್ ಅವರು ಮೆಂಬರ್ ಆಗಿದ್ದಾಗ ಮಾಡಿಕೊಟ್ಟಿರೋದು ಅಂತ ಸದಾ ನೆನೆಸ್ಕೊಳ್ಳೋ ಥರ ಯಾವುದೋ ಒಂದು ಕೆಲಸ ಕಾರ್ಯ ಮಾಡಿದ್ರೆ ಮಾಡಿದ್ರು. ಯಾವ ಕೆಲಸ ಮಾಡಿದ್ದೀರಾ ಸರ್? ಅದು ಒಂದು ಸಮುದಾಯ ಅಂದ್ರೆ ಒಂದು ಭದ್ರತೆಯಲ್ಲಿ ಹೋಗ್ಬಹುದು, ಒಂದು ದೇವಸ್ಥಾನ, ಒಂದು ಸಮುದಾಯ ಭವನ ನಿರ್ಮಾಣ ಕೇಳಿದ್ರು, ಅವ್ರಿಗೆ ಮಾಡಿಕೊಟ್ಟಿದ್ರು. ಇವತ್ತಿಗೂ ಹೋದ್ರೆ ಅದರ ಹೆಸರೇ ಅವ್ರು ಹೇಳ್ತಾರೆ ಹೊರತು ನನಗೆ ಹೋದ ತಕ್ಷಣ ಏ ನೀವು ಮಾಡ್ಕೊಳೋದಕ್ಕೆಪ್ಪ ಇಲ್ಲೊಂದು ಇದಾಗಿದ್ದು ಅಂದ್ರೆ, ಆ ಜನಗಳು ಒಂದು ಏರಿಯಾದಲ್ಲಿ ಇರ್ಬೋದು, ಒಂದು ಚರಂಡಿ ಇರ್ಬೋದು, ಇದು ನನಗೆ ಬೇಕು ಅಂತ ಸಾರ್ವಜನಿಕರು ಎಲ್ಲಿ ಕೂತು ನನಗೆ ಒತ್ತಡ ಕೊಡ್ತಾರೆ, ಆ ಜಾಗದಲ್ಲಿ ಮಾಡಿರೋಂಥ ನೆನಪುಗಳು ಇವನ್ ಬಸ್ ಸ್ಟ್ಯಾಂಡ್ ಆಗ್ಬೋದು, ಸುಮಾರು ಬಸ್ ಸ್ಟ್ಯಾಂಡ್ 3-4-5 ಬಸ್ ಸ್ಟ್ಯಾಂಡ್ ಕಟ್ಟಿಸಿದೆ. ಏ ಇದೆಲ್ಲ ಮೊದಲೆಲ್ಲ ತಗಡಲ್ಲಿ ಕಟ್ಟು ಎಲ್ಲ ಕಿತ್ಕೊಂಡು ಹೋಗಿ ಊರುಗಳಿಂದ ಬೈಪಾಸ್ ಅಲ್ಲಿ ಇದಾವೆ ಬಸ್ ಸ್ಟ್ಯಾಂಡ್ಗಳು, ಅಲ್ಲೇನು ನಿಲ್ಲಕ್ ಆಗ್ತಿರ್ಲಿಲ್ಲ. ಪಾಳ್ಯ ಇರ್ಬೋದು, ಮಳಲಿ ಇರ್ಬೋದು, ಘಟನೆ ನಲ್ಲಿಕಟ್ಟೆ, ಭೀಮಸುಂದರ, ಬೊಮ್ಮನಹಳ್ಳಿ, ಆ ನಿಲ್ಲಕ್ ಜಾಗದಿರೋಂಥ ಜಾಗಗಳಲ್ಲಿ ಅವ್ರಿಗೆ ಆ ಥರ RCC ಹಾಕಿ ಕ್ಲೀನಾಗಿ ನೀಟಾಗಿ ಮಾಡಿಸ್ಕೊಟ್ಟೆ. ಆ ಕೊಟ್ಟಿರೋಂಥ ವಿಚಾರಕ್ಕೆ ಅವರು ಈಗಲೂ ಅವ್ರನ್ನ ನೆನೆಸ್ತಾರೆ, ನೀನು ಅವತ್ತು ಮಾಡಿರೋದಕ್ಕೆಪ್ಪ ನಾವು ಇವತ್ತು ನಿಲ್ಲಕ್ ಒಂದು ಜಾಗ ಆಗಿದ್ದು, ನೀವೆಲ್ಲ ಕೆಲಸಕ್ಕೆಪ್ಪ ನಾನು ಅವ್ರು ಮಾಡಕ್ಕಂತ ಅವಶ್ಯಕ ನಾವು ಮಾಡ್ಲೇಬೇಕಲ್ಲ ನಿಮ್ ಕೃತಜ್ಞತೆ ಅಂತೇಳಿ ಇವತ್ತಿಗೆ ಹೇಳ್ತಾ ಇದ್ದಾರೆ. ರೋಡ್ಗಳು, ಚರಂಡಿಗಳು ಇಂಪಾರ್ಟೆಂಟ್ ಅಂತ ಜಾಗಗಳಲ್ಲಿ ಮಾಡ್ಕೊಟ್ಟಿದ್ರು, ಒಂದು ಶಾಲೆಗಳು ಕಟ್ಟಿಸ್ತೇವೆ, ಕಡಲೆಗಳು, ಅದನ್ನು ಇವತ್ತು ನೆನೆಸ್ತಾರೆ. ಎಲ್ಲರೂ ನನಗೆ ಹೋದ್ರೆ ಆ ಒಂದು ವಿಚಾರದಲ್ಲಿ ನಾನು ಇನ್ನೂ ಮೆಂಬರ್ ಏನೋ ಅನಿಸುತ್ತೆ ನನಗೆ, ಹೋದ್ರು ಊರುಗಳಲ್ಲಿ ಇಲ್ಲಿ ಹೋದ್ರು ಮೆಂಬರ್ ಆಗಿದ್ದೀನಿ ಇನ್ನು, ಇಲ್ಲಿ ಹೋಗಿ ನಿಂತು ಗೌರವ ಕೊಡೋದು, ನಿಲ್ತು ಮಾತಾಡ್ಸೋದು, ಒಂದು ನಾನು ಹೋಗ್ಬೇಕು ಅಂದ್ರೆ ಒಂದು ಊರುಗಳ ಮೇಲೆ ಹೋಗ್ಬೇಕಾದ್ರೆ ಸುಮಾರು ಒಂದು 1.5-1 ಗಂಟೆ ಆಗುತ್ತೆ ನಾನು ಅವ್ರನ್ನ ಮಾತಾಡ್ಸೋದಕ್ಕೆ ನಿಂತ್ಕೊಂಡು ಮಾತಾಡಿ, ಇನ್ನು ನನಗೆ ಮೆಂಬರ್ ಏನೋ ಅನ್ನೋ ಒಂದು ಇನ್ನೂ ಬಂದು ನನಗೆ ಮುದುಕೆ ಹಾಕ್ಕಂತಾರೆ ಮೆಂಬರ್ ಅಲ್ಲಪ್ಪ ನನ್ನ ಮೆಂಬರ್ ಎಲ್ಲ ಕಡೆ ಅಂದ್ರೆ ಇಲ್ಲ ನಿಮ್ಮ ಕೈಲಿ ಆಗುತ್ತೆ ಮಾಡೋಕ್ಕೆ, ಅಷ್ಟು ಒಂದು ದೇವರು ಕೊಡ್ತಾ ಇದ್ದಾರೆ. ಇನ್ನೂ ನನಗೆ ಅದಿದೆ. ಈಗ ನಮ್ಮ ಒಂದು ಮೀಡಿಯಾ ಮುಂದೆ ನಿಮ್ಮ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಮಾಡಿರುವಂತಹ ಕೆಲಸ ಕಾರ್ಯಗಳೆಲ್ಲ ನಮ್ಮ ಮೀಡಿಯಾ ಮುಂದೆ ಹೇಳ್ಕೊತಾ ಇದ್ದೀರಾ. ನೀವೊಂದು ತಾವೊಂದು ಲೇಡೀಸ್ ಆಗಿ, ಒಂದು ಮಹಿಳೆ ಆಗಿ, ನಮ್ಮ ಒಂದು ಮುಂದಿನ ಪೀಳಿಗೆ ಮಹಿಳೆಯರಿಗೆ
ಏನ್ ಒಂದ್ ಒಳ್ಳೆ ಸಂದೇಶ ಕೊಡಕ್ ಇಷ್ಟಪಡ್ತೀರಾ? ಸಂದೇಶ ಕೊಡಕ್ ಏನಂತಂದ್ರೆ, ನಾನು ಮುಂದಿನ ಅವಕಾಶ ಸಿಕ್ಕರೆ ನಾನು ಮಹಿಳೆಯರಿಗೆ ಇತ್ಲ ಜಾಸ್ತಿನೇ ಇಲ್ಲ, ಇತ್ಲ ಕಡಿಮೆನೇ ಇಲ್ಲ, ಮಧ್ಯಂತರ ಇದ್ರೆ ತುಂಬಾ ಜನ ಇದ್ದಾರೆ, ಅವ್ರಿಗೆ ಒಂದು ಹೊಲಿಗೆ ಕಲಿಸೋ ಅಂತ ವ್ಯವಸ್ಥೆನೆ ಆಗಿರ್ಲಿ ಸರ್ಕಾರದಿಂದ, ನಾನು ಅವಶ್ಯಕತೆ ಮಹಿಳೆಯರಿಗೆ ಕೊಡ್ತೀನಿ. ಮತ್ತೆ ಇನ್ನೊಂದು ಪಾರ್ಲರ್ ಅಂತ, ಅದು ಮಹಿಳೆಯರಿಗೆ ತುಂಬಾ ಅವಶ್ಯಕತೆ ಅನ್ಸುತ್ತೆ, ಅವರಿಗೆ ಸರ್ಕಾರದ ಮುಖಾಂತರ ಫ್ರೀಯಾಗಿ ಕೆಲಸ ಅಂತ ತರಬೇತಿನ ಅವರಿಗೆ ವ್ಯವಸ್ಥೆ ಮಾಡ್ತೀನಿ. ಮತ್ತು ಮಕ್ಕಳು ಅಂತಂದ್ರೆ ಅವರು ಫುಲ್ಲು ಕಂಪ್ಯೂಟರ್ ಸಿಸ್ಟಮ್ ಆಗಲಿ, ಫುಲ್ಲು 18 ಕಿಲೋಮೀಟರ್ ಓಡಾಡಬೇಕು ಅವ್ರು ಭೀಮಸಂದ್ರದಿಂದ ಚಿತ್ರದುರ್ಗಕ್ಕೆ. ಅವರಿಗೆ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸೋ ಅಂತ ವ್ಯವಸ್ಥೆನ ಮಕ್ಕಳಿಗೆ ಅವ್ರ ಹಳ್ಳಿಗಳಿಗೆಲ್ಲ, ಅವರಿಗೆ ಸುತ್ತ ನಮ್ಮ ಭೀಮಸಂದ್ರ ಅಂತ ಏನು ಬರುತ್ತೆ ನಮ್ಮ ಜಿಲ್ಲಾ ಪಂಚಾಯತಿ ಇದಕ್ಕೆ, ಆ ಫುಲ್ಲು ಕಲಿಸೋ ಅಂತ ವ್ಯವಸ್ಥೆನ ನಾನು ಮಕ್ಕಳಿಗೆ ನಾನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನನಗೆ ತುಂಬ ಆಸಕ್ತಿ ಇದೆ. ನಾನು ಅವಕಾಶ ಸಿಕ್ಕರೆ ಮಹಿಳೆಯರಿಗೆ ಮಕ್ಕಳಿಗೆ ನಾನು ಇದೇ ಅವಕಾಶನ ಮಾಡೋಂತ ಮಾಡ್ತೀನಿ ಅಂತ ನಾನು ಮಾಡಬೇಕು ಅಂತ ಭರವಸೆ ಇಟ್ಕೊಂಡಿದ್ದೀನಿ. ಈ ನಮ್ಮ ಸಂದರ್ಶನದಲ್ಲಿ ನೀವು ಮಾಡಿರುವಂತಹ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಕೆಲಸ ಕಾಣಿಕೊಂಡ ನಮ್ಮ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಭೀಮ ಸಮುದ್ರ ಕಾಂಗ್ರೆಸ್ ಕಾರ್ಯಕರ್ತರಾದ ಮಲ್ಲಿಕಾರ್ಜುನ್ ಅವರು ಹಾಗೂ ಅವರ ಧರ್ಮಪತ್ನಿ ಪುಷ್ಪ ಅವರು ರಾಜಕೀಯ ಕ್ಷೇತ್ರದಲ್ಲಿ ಮಾಡಿರುವ ಕೆಲಸ ಕಾರ್ಯಗಳನ್ನು ಹಾಗೂ ಅವರು ಸೋಷಿಯಲ್ ವರ್ಕರ್ ಮಾಡಿರುವ ಕೆಲಸ ಕಾರ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಹಾಗೂ ಮುಂದೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಅವರು ನಮ್ಮ ಮುಂದೆ ಹೇಳಿಕೊಂಡಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ .com ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆ.